ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಇಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಷಯದ ಬಗ್ಗೆ ತಿಳಿಸಿಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ನಾನು ಬಹಳ ವಿಶೇಷವಾಗಿ ಇವತ್ತಿನ ಒಂದು ಸಮಾಜದಲ್ಲಿ ಮನುಷ್ಯನಿಗೆ ಎರಡು ತರ ಶತ್ರುಗಳಿರ್ತಾರೆ. ಒಂದು ಅಂತರಂಗ ಶತ್ರು, ಇನ್ನೊಂದು ಬಾಹ್ಯರಂಗ ಶತ್ರು ಅಂತೇಳಿ. ಕೆಲವು ಜನ ನಮ್ಮ ಊಟದಲ್ಲೇ ವಿಷ ಹಾಕ್ಬಿಟ್ಟು ನಮ್ಮನ್ನು ಸಾಯೋಗ ಮಾಡ್ತಾರೆ. ಕೆಲವು ಯಾವುದೋ ಒಂದು ವಿಷ ಪದಾರ್ಥಗಳನ್ನು ನಮ್ಮ ಕೈಯಿಂದಲೇ ತಗೊಳ್ಳೋಂಗೆ, ಈಗ ಗದ್ದೆ ಹೊಲಕ್ಕೆ ಹಾಕೋ ಒಂದು ಗೊಬ್ಬರಕ್ಕೆ ಹಾಕೋ ಒಂದು ಕೆಮಿಕಲ್ಸ್ ಏನಾದ್ರು ಇತ್ತು ಅಂದರೆ ಯೂರಿಯಾ ಅಂತೆ, ಸಲ್ಫೈಟ್ ಅಂತೆ, ಆ ಯೂರಿಯಾ ಅಥವಾ ಸಲ್ಫೈಟ್ ಅದೆಲ್ಲ ಗಿಡಗಳಿಗೆ ಹಾಕೋದು, ಅದನ್ನೇ ಕಲಸಿ ಹಾಗೆ ಕುಡಿದ್ಬಿಟ್ಟು ನಾವೇ ಸತ್ತೋಗ್ಬೇಕು, ಆ ರೀತಿ ಮಾಡಿಬಿಡ್ತಾರೆ. ಮತ್ತೆ ಊಟದಲ್ಲಿ ವಿಷ ಜೊತೆ ವಿಷ ಹಾಕೋದು ಅಲ್ದೇನೆ ನಮಗೆ ನಾವೇ ವಿಷ ಕೂಡ ಸತ್ತೋಗಬೇಕು ಅನ್ನೋ ಮನಸ್ಸು ಬರುವಾಗ ಮಾಡಿಬಿಡ್ತಾರೆ. ಆತರ ಗೊಂದಲ ಸೃಷ್ಟಿ ಮಾಡ್ತಾರೆ. ಆತರ ಬಾಧೆಗಳು, ಆತರ ಮನಸ್ಸಿಗೆ ತುಂಬಾ ಏನು ನೋವು ಕೊಡುವಂತ ಸಿಚುಯೇಷನ್ಸ್ ನ ಸೃಷ್ಟಿ ಮಾಡಿಬಿಡ್ತಾರೆ ಕೆಲವು ಜನ. ಯಾಕಂದ್ರೆ ನಮ್ಮ ಒಂದು ಏಳಿಗೆ ಅವ್ರಿಗೆ ನಾವು ಒಂದು ಬದುಕ್ತಾ ಇದೀವಲ್ಲ, ಚೆನ್ನಾಗಿದೀವಲ್ಲ ಅಂತ ಅವ್ರಿಗೆ ಸಂಕಟ ಶುರುವಾದಾಗ, ಓ ಚೆನ್ನಾಗಿ ಓದ್ತಿದ್ದಾನಲ್ಲ ಅಂದ್ಬಿಟ್ಟು ಊಟದಲ್ಲಿ ವಿಷ ಹಾಕ್ಬಿಡೋದು, ಓ ಚೆನ್ನಾಗಿ ಆರೋಗ್ಯ ಹೋಗಿದ್ದಾನೆ, ಮನೆ ಕಟ್ತಾ, ಕಾರ್ ತಗೊಂಡ, ಅದು ತಗೊಂಡ, ಇದು ತಗೊಂಡ ಅಂತ ಹೇಳಿಬಿಟ್ಟು ಊಟದಲ್ಲಿ ವಿಷ ಹಾಕೋದು, ಈ ತರದೆಲ್ಲ ಮಾಡಿಬಿಡ್ತಾರೆ ಕೆಲವರು. ಒಂದು ಕೆಲವರು ನಮ್ಮ ಜಾತಕದಲ್ಲೇ ಗ್ರಹಗಳ ದೋಷದಿಂದ ನಮ್ಮ ಶರೀರದಲ್ಲಿ ವಿಷ ಉತ್ಪತ್ತಿ ಆಗಿಬಿಡುತ್ತೆ. ಒಂದು ಎರಡನೇದು, ನಾವು ತಿನ್ನೋ ಆಹಾರ ಪದಾರ್ಥದಲ್ಲೇ ಪಾಯ್ಸನ್ ಡೆವಲಪ್ ಆಗಿಬಿಡುತ್ತೆ. ಮೂರನೇದು, ನಾವು ಏನ್ ಕುಡಿತಾ ಇದೀವೋ, ಕುಡಿಯೋ ಪಾನೀಯಗಳಿರ್ಬೋದು, ಮಿರಿಂಡಾ ಅಂತೆ, ಅದು ಇದು ಏನೋ ಒಂದು ಸಾಫ್ಟ್ ಡ್ರಿಂಕ್ಸ್ ಅಂತಲ್ಲ, ಅದು ನಾವು ಸೇವಿಸ್ತಾ ಇರುವಂತ ಗಾಳಿ ಕೂಡ ಕೆಲವು ಟೈಮ್ ವಿಷ ಆದಾಗ ನಮ್ಮ ಶರೀರದಲ್ಲಿ ವಿಷ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕಾಗಿ ನಮ್ಮ ಶರೀರದಲ್ಲಿ ವಿಷ ಜಾಸ್ತಿ ಆದಾಗ ಅದನ್ನ ತೆಗೆಯೋದು ಹೇಗೆ, ಮೆಡಿಸಿನ್ ಇಲ್ದೇನೆ? ವಿಷ ಅಂತ ಅನ್ನೋದು ನಮ್ಮಲ್ಲಿ ಎರಡು ವೇಸ್ಟ್ ಪ್ರಾಡಕ್ಟ್ ಇದೆ. ಒಂದು ಯೂರಿಕ್ ಆಸಿಡ್ ನಮ್ಮಲ್ಲಿ ಬಾಡಿ ಡೆವಲಪ್ ಆಗಿಬಿಟ್ರೆ ಅದು ಒಂಥರ ಪಾಯ್ಸನ್ ಇದ್ದಾಗೆ. ಕ್ರಿಯಾಟಿನ್ ಏನೇನಾದ್ರು ಕಮ್ಮಿ ಆಯಿತು ಅಥವಾ ತಿಕ್ಕಾಬಟ್ಟೆ ಜಾಸ್ತಿ ಆಯಿತು ಅಂದ್ರೆ ಕಿಡ್ನಿ ಹೊರಟೋಗ್ಬಿಡುತ್ತೆ. ಈ ಕ್ರಿಯಾಟಿನ್ ಏನು, ಯೂರಿಕ್ ಆಸಿಡ್, ಈ ಬೆವರು, ಇದೆಲ್ಲ ವೇಸ್ಟ್ ಪ್ರಾಡಕ್ಟ್ ನಮ್ಮ ಬಾಡಿಯಿಂದ. ಅದು ಮನುಷ್ಯನಿಗೆ ಅದು ಸಕಾಲಕ್ಕೆ ಡಿಸ್ಚಾರ್ಜ್ ಆಗಲಿಲ್ಲ ಅಂದ್ರೆ, ಅದನ್ನು ಹೊರಗೆ ಹಾಕಲಿಲ್ಲ ಅಂದಾಗ ನಮಗೆ ಇದ್ದಕ್ಕಿದ್ದಾಗೆ ಒಳಗಡೆ ಸ್ಟಾಕ್ ಆಗಿ ಎಲ್ಲ ಸ್ಟೋರ್ ಆಗಿ 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 ಮನುಷ್ಯನ ಸಾಯಿಸ್ಬಿಡುತ್ತೆ. ಇದು ಒಂದು ನಮ್ಮ ಜೀವನ ಶೈಲಿಯಲ್ಲಿ ಮತ್ತೆ ತಿನ್ನೋ ಆಹಾರ ಪದಾರ್ಥಗಳಿಗೆ ಬರುವಂತ ಒಂದು ಸಿಸ್ಟಮ್, ಗ್ರಹಗಳ ದೋಷದಿಂದ ಬರುವಂತದ್ದು. ಇನ್ನೊಂದು ವಿಷ, ಊಟದಲ್ಲಿ ವಿಷ ಪ್ರಾಶನ ಮಾಡೋದು, ನಾವಾಗಿದ್ದ ನಾವೇ ವಿಷ ತಗೊಂಡು ಸತ್ತೋಗೋ ತರ ಸಿಚುಯೇಷನ್ ಬಂದಂತ ಗ್ರಹಗಳ, ನಮ್ಮ ಜಾತಕದ ಗ್ರಹಗಳ ಒಂದು ಸಂಚಾರ ಫಲದಿಂದ ನಾವು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೋಬೇಕು, ವಿಷ ಕುಡಿದ್ಬಿಡಬೇಕು, ಪಾಯ್ಸನ್ ತಗೊಂಡು ಕುಡಿದ್ಬಿಟ್ಟು ಸತ್ತೋಗ್ಬೇಕು ಅನ್ನೋ ಮನಸ್ಸು ಬಂದಾಗ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಸಂಚಿಕೆಯಲ್ಲಿ ನನ್ನದೇ ಆದಂತ ಕೆಲವೊಂದು ರಿಸರ್ಚ್ ಮಾಡೋ ಒಂದು ಸಂಶೋಧನೆ ಮಾಡೋ ಅನುಭವಗಳನ್ನ ನಮ್ಮ ವೀಕ್ಷಕ ಬಾಂಧವರಿಗೆ ತಿಳುವಳಿಕೆ ಕೊಡಬೇಕು ಅನ್ನೋದು ಇವತ್ತಿನ ಸಂಚಿಕೆ ಮುಖ್ಯ ಉದ್ದೇಶ. ಸರಿ ಗುರುಜಿ, ಇನ್ನು ಈ ಊಟಕ್ಕೆ ಮದ್ದಾಗ್ತಾರೆ ಅಂತೆಲ್ಲ ಹೇಳ್ತಾರಲ್ಲ ಗುರುಜಿ, ಅದ ಹಾಕಿದ್ರೆ ಹೇಗ್ ಗೊತ್ತಾಗುತ್ತೆ ಅಂತ? ಊಟದಲ್ಲಿ ವಿಷ ಪ್ರಯೋಗ ಮಾಡಿದಾಗ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ಇದಕ್ಕಿದ್ದಾಗ ಊಟ ಮಾಡೋದು ನಿಲ್ಲಿಸ್ಬಿಡ್ತಾರೆ, ಊಟನೇ ಮಾಡಕ್ಕಾಗಲ್ಲ ಅವ್ರಿಗೆ. ಬಜ್ಜಿ, ಬೋಂಡಾ ಮತ್ತೆ ವಡೆ ಅಥವಾ ಪಾಯಸ ಅಥವಾ ಯಾವ ಐಟಮ್ ಅಲ್ಲಿ ಹಾಕಿರ್ತಾರೋ ಆ ಐಟಮ್ ಅವ್ರು ತಿನ್ನಕ್ಕೆ ಇಷ್ಟಪಡೋದಿಲ್ಲ. ಈಗ ನಾನೇನೋ ಮದ್ದನ್ನ ವಿಷವನ್ನ ಒಂದು ಬೋಂಡ ಒಳಗೆ ಹಾಕಿದ್ರೆ ಚೆನ್ನಾಗಿ ತಿಂತಿದ್ದ ಬೋಂಡ ಮದ್ದು ಹಾಕಕ್ ಮುಂಚೆ, ಈಗ ಆ ಬೋಂಡ ತಿನ್ನಕ್ಕೆ ಅಸಹ್ಯ ಅನಿಸ್ಬಿಡುತ್ತೆ ಅವನಿಗೆ. ಯಾಕಂದ್ರೆ ಆ ಬೋಂಡದಲ್ಲೇ ಹಾಕಿರ್ತಾರೆ. ಪಾಯಸ ಕುಡಿತಿದ್ದ ಚೆನ್ನಾಗೆ, ಪಾಯಸದಲ್ಲೇ ಹಾಕೊಟ್ಬಿಟ್ಟಾನೆ, ಪಾಯಸನೇ ಕುಡಿದ್ ಬಿಟ್ಬಿಡ್ತಾನೆ.
ಯಾವ ಊಟ ಯಾವ ತಿನ್ನುವಂತ ಪದಾರ್ಥ ಅವನಿಗೆ ಇಷ್ಟ ಆಯ್ತೋ ಅದನ್ನ ರಿಜೆಕ್ಟ್ ಮಾಡ್ತಾನೆ ಅಂದ್ರೆ ಅದರಲ್ಲೇ ಹಾಕಿದ್ದಾರೆ ವಿಷ ಅಂತ. ನನ್ನ ಒಂದು ಅನುಭವದ ಮಾತು. ಇಲ್ಲ ಸಾಂಬಾರಲ್ಲಿ ಹಾಕಿದ್ರೆ ಅವನಿಗೆ ಸಾಂಬಾರ್ ಯಾವ ಸಾಂಬಾರು ರುಚಿ ಸರೋದಿಲ್ಲ. ಪಲ್ಯದಲ್ಲಿ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಆ ಪಲ್ಯ ತಿನ್ನಕ್ ಆಗಲ್ಲ ಅವನಿಗೆ. ಅದು ಯಾವ ತಿನ್ನೋ ಪದಾರ್ಥ ಕುಡಿಯೋ ಪದಾರ್ಥ ಹಾಕಿದ್ರೆ ತಿನ್ನುವಂತದ್ದು ಕುಡಿಯುವಂತದ್ದು ಬಿಟ್ಬಿಡ್ತಾನ ಅವನು. ಇವೊಂದು. ಎರಡನೇದು ಹೋಗ್ತಾ ಹೋಗ್ತಾ ಊಟ ಮಾಡೋದನ್ನೇ ಕಮ್ಮಿ ಮಾಡಿಬಿಡ್ತಾನೆ. ಯಾರಿಗೆ ಈ ಊಟದಲ್ಲಿ ವಿಷ ಪ್ರಯೋಗ ಆಗಿದೆಯೋ ಅಂತವ್ರಿಗೆ ನಿಧಾನಕ್ಕೆ ಇಲ್ಲೆಲ್ಲ ಕಪ್ಪು ಬಂದ್ಬಿಡುತ್ತೆ. ಈ ಕಣ್ಣಿನ ಕೆಳಗಡೆ ಇಲ್ಲೆಲ್ಲ ಕಪ್ಪು ಬರುತ್ತೆ. ಮೂಗ್ ಮೇಲೆ ಕೂಡ ನಿಧಾನಕ್ಕೆ ಕಪ್ಪು ಮಾರ್ಕ್ ಬರುತ್ತೆ. ಹುಡುಗನೇ ಆಗಿರ್ಲಿ ಹುಡುಗಿನೇ ಆಗಿರ್ಲಿ ಆ ವಿಷ ಯಾರು ಒಳಗಡೆ ಇರುತ್ತೋ ಆ ವ್ಯಕ್ತಿ ಯಾವಾಗಲೂ ಮಲಗಿದ್ದಾಗ ರಾತ್ರಿ ಮಲಗಿದಾಗ್ಲೇ ಅವ್ರಿಗೆ ಹೊಟ್ಟೆಯೆಲ್ಲ ಧಗ ಧಗಧಗಾ ತೋರಿಯುತ್ತೆ. ಬೆಳಗ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಆ ವಿಷ ಓಡಾಡುವಾಗ ಕೂರುವಾಗ ಡ್ಯಾನ್ಸ್ ಮಾಡುವಾಗ ವಾಕ್ ಮಾಡುವಾಗ ಅಥವಾ ಏನೋ ಕೆಲಸ ಮಾಡುವಾಗ ವರ್ಕ್ ಮಾಡಲ್ಲ. ಯಾವಾಗ ವೆನ್ ದ ಬಾಡಿ ಇಸ್ ಅಟ್ ರೆಸ್ಟ್, ಬಾಡಿ ಯಾವಾಗ ರೆಸ್ಟ್ ಕಂಡೀಷನ್ ಹೋಯ್ತು ಆ ರೆಸ್ಟ್ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅದು ರಿಯಾಕ್ಟ್ ಮಾಡಕ್ ಶುರು ಮಾಡುತ್ತದೆ. ಅದೇನಾದ್ರು ಕರಗಿ 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 ಹೋಗ್ಬಿಟ್ರೆ ಒಳ್ಳೇದು. ಕರಗದೆ ಆ ವಿಷ ಒಂದು ಗುಳಿಗೆ ರೂಪದಲ್ಲಿ ಇರ್ತದ್ದು. ಅದಿಲ್ಲ ಏನೋ ಹಾಗೆ ಕೂತ್ ಬಿಟ್ಟಿದ್ರೆ ಒಳಗೆ ಅದು ರಾತ್ರಿ ಹೊತ್ತು ನಾವ್ ಯಾವಾಗ ಕೆಲಸ ಮಾಡಲ್ಲ ಬಾಡಿ ಏನು ಆಕ್ಷನ್ಸ್ ಇರಲ್ಲ ಆಗ ಅದು ಒಳಗತ್ತೆ ಚುಚ್ಚದಾಗೆ ಹುರಿ ಹಾಗೆ ಮಾಡುತ್ತದೆ. ಯಾವ ಜಾಗದಲ್ಲಿ ಕೂತಿದ್ಯೋ ಆ ಜಾಗದಲ್ಲಿ ಸರ್ವೇ ಸಾಮಾನ್ಯವಾಗಿ ಹೊಟ್ಟೆ ಇಲ್ಲ ಕರಳಲ್ಲಿ ಸೇರ್ಕೊಂಡಿರುತ್ತದೆ. ಕರಳಲ್ಲಿ ಸಣ್ಣ ಕರಳಲ್ಲಿ ಇಲ್ಲ ಹೊಟ್ಟೆನಲ್ಲಿ. ದೊಡ್ಡ ಕರಳಲ್ಲಿ ಇದ್ರೆ ಅದು ಈಚೆ ಬಂದ್ಬಿಡುತ್ತೆ ಬರಲ್ಲ ಅದು. ಹೀಗೆ ಆ ವಿಷ ಪದಾರ್ಥ ಒಳಗಡೆ ಇದ್ದಾಗ ಅವ್ರಿಗೇನಾಗತ್ತೆ ಮೈಯೆಲ್ಲ ಜುಬು 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 ಅಂತ ಚುಚ್ಚದಂಗಾಗತ್ತೆ, ಉರಿಯುತ್ತೆ, ಮತ್ತೆ ನಿದ್ದೆ ಮಾಡಕ್ಕಾಗಲ್ಲ, ಬ್ರೇಕ್ ಸ್ಲಿಪ್, ನಿದ್ದೆ ಮಾಡಕ್ಕಾಗಲ್ಲ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಹೊಟ್ಟೆ ಒಳಗೆ ಮದ್ದಿದ್ದಾಗ ಅವ್ರಿಗೆ ಟಾಯ್ಲೆಟ್ಗೆ ಹೋಗಕ್ ಕಷ್ಟ ಆಗತ್ತೆ. ಅದಕ್ಕೆ ಕಾನ್ಸ್ಟಿಪೇಷನ್ ಅಂತ ಕರೀತಾರೆ. ಟಾಯ್ಲೆಟ್ಗೆ ಹೋಗಕ್ಕಾಗಲ್ಲ. ಅವ್ರಿಗೇನಾದ್ರೂ ಊಟದಲ್ಲಿ ವಿಷ ಅದು ವಿಕೋಪಕ್ಕೆ ಹೋಗ್ತಿತ್ತು ಅಂದ್ರೆ ಈ ಬೆರಳಲ್ಲೆಲ್ಲ ಒಂಥರ ಕಪ್ಪು ಕಪ್ಪು ಮಚ್ಚೆಗಳು ಶುರುವಾಗುತ್ತೆ. ಈ ಜಾಗದಲ್ಲೆಲ್ಲ ನೋಡಿ, ಈ ಜಾಗದಲ್ಲೆಲ್ಲ ಕಪ್ಪು ಕಪ್ಪು ಬರುತ್ತೆ. ಕಾಲು ಬೆರಳಲ್ಲ ಮೇಲೆಲ್ಲ ಕಪ್ಪು ಕಪ್ಪು ಆಗುತ್ತೆ. ಉಗುರಲ್ಲೆಲ್ಲ ಒಂಥರ ಕಪ್ಪು ಬಣ್ಣದ ಬರುತ್ತೆ. ಇದು ಬಂತಿದೆ ಅಂದ್ರೆ ಅವರಿಗೆ ಊಟದಲ್ಲಿ ಅಥವಾ ಯಾವುದೋ ಒಂದು ಪದಾರ್ಥದಲ್ಲಿ ವಿಷ ಚೂರ್ಣ ಪ್ರಯೋಗಾದಿ ದೋಷ ಆಗಿದೆ ಅನ್ನೋದು ಒಂದು ಅರ್ಥ. ಎರಡನೇದು ನಾವಾಗಿದ್ದ ವಿಷ ತಗೊಂಡ್ಬಿಟ್ಟಿದ್ರೆ ಅದು ಹಬ್ಬಬ್ಬಾನು ಒಂದು ಟೂ ಅವರ್ಸ್ ಬದುಕೋ ಚಾನ್ಸ್ ಇರ್ತದೆ. ಅತಿಯಾಗಿ ಕುಡಿದು ಬಿಟ್ಟಿದ್ರೆ ವಿಷ ಕುಡಿಬೇಕು, ನಾನು ಬದುಕಬಾರದು, ನನಗೆ ಸಾಲ ಬಾಧೆ ಇದೆ, ಮದುವೆ ಆಗಿಲ್ಲ, ಮಕ್ಕಳು ಸರಿಯಿಲ್ಲ, ಗಂಡ ಸರಿಲ್ಲ, ಹೆಂಡತಿ ಸರಿಯಿಲ್ಲ, ಯಾವುದೋ ಒಂದು ತೊಂದರೆಗೋಸ್ಕರ ಅವ್ನು ಕುಡಿದು ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಆ ತೊಂದರೆ ಅವ್ನಿಗೆ ಹೇಳುತ್ತೆ ಕುಡಿ ಕುಡಿ ಅಂತ ಹೇಳುತ್ತೆ, ಸತ್ತೋಗು ಬೇಗ ಇದೆಲ್ಲ ನೀವ ಪರಿಹಾರ ಮಾಡ್ಕೋಬೇಕು ಅಂತೇಳಿ. ಆ ಮತಿ ಕೊಟ್ಟಾಗ ಅವನು ಕುಡಿಯುತ್ತಾನೆ. ಆ ತರ ಸನ್ನಿವೇಶಗಳು ಮನಸ್ಸಲ್ಲಿ ಬರ್ತಿದೆ ಅಂದ್ರೆ ಇವತ್ತಿನ ಸಂಚಿಕೆ ನಾ ತೋರಿಸೋ ಮುದ್ರಾ ಮಂತ್ರ ಮಾಡಿದ್ರೆ ವಿಷ ಕುಡಿಬೇಕು ಅನ್ನೋ ಮನಸ್ಸು ಕೂಡ ಹೊರಟೋಗ್ಬಿಡುತ್ತೆ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡೋಣ, ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸರಿ ಗುರುಜಿ, ನೀವು ಜೂನ್ 30 ಜುಲೈ 1 ವರ್ಕ್ಶಾಪ್ ನಡೆಸಿದಿರಲ್ಲ, ವರ್ಕ್ಶಾಪ್ ಅಲ್ಲಿ ಏನೇನೆಲ್ಲ ತಿಳಿಸ್ಕೊಡ್ತೀರಾ ಅಂತ? ನಾನು ಇದೇ ತಿಂಗಳು 30 ಮತ್ತೆ ಜುಲೈ 1 ಅಂದ್ರೆ ಶನಿವಾರ ಭಾನುವಾರ 2 ದಿನದ ವರ್ಕ್ಶಾಪ್ ಬೆಂಗಳೂರಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಯಾವ್ದ್ರ ಬಗ್ಗೆ ಅಂದ್ರೆ ಈ ಅಂಜನಾ ಅಂದ್ರೇನು, ಅಂಜನಾ ಹೇಗೆ ತಯಾರು ಮಾಡೋದು, ಅಂಜನಾ ಯಾಕೆ ನೋಡಬೇಕು, ಎಷ್ಟೋ ಕಾಯಿಲೆಗಳು ವಾಸಿ ಆಗಲ್ಲ, ಎಷ್ಟೋ ಜನ ಬಾಟ ಮಂತ್ರಗಳು ಬಾರಿಸ್ಬಿಡ್ತಾರೆ, ನಮ್ಗೆ ಗೊತ್ತಿಲ್ಲ, ಬಹಳಷ್ಟು ಶತ್ರುಗಳು ಇರ್ತಾರೆ, ತೊಂದರೆ ಕೊಡ್ತಿರ್ತಾರೆ, ಕೆಲವು ವಸ್ತುಗಳು ಕಳೆದೋಗ್ಬಿಟ್ಟಿರುತ್ತೆ. ಈ ತರದ್ದು ಏನಾದ್ರೂ ನಮ್ಗೆ ಇತ್ತು ಅಂದಾಗ ನಮ್ಗೆ ಅದು ಹೆಂಗೆ ಪತ್ತೆ ಮಾಡೋದು ಗೊತ್ತಾಗೋದಿಲ್ಲ. ಹೀಗಾಗಿ ಅಥವಾ ನಮ್ಮ ಇದರಲ್ಲೇ ನಿಧಿಗಳಿದ್ಬಹುದು, ಕೆಲವು ಟೈಮ್ ಹೇಳಕ್ಕಾಗಲ್ಲ. ಅದನ್ನೆಲ್ಲ ನೋಡ್ಲಿಕ್ಕೆ ಒಂದು ಅಂಜನ ಶಾಸ್ತ್ರ ಅಂತ ಇದೆ, ಅಂಜನ ದರ್ಪಣ ಅಂತೇಳಿ. ಆ ಅಂಜನ ದರ್ಪಣದಲ್ಲಿ ಈ ನಾನು ಇದನ್ನ ನಿಧಿ ಹೇಗೆ ಪತ್ತೆ ಹಚ್ಚೋದು ಮತ್ತೆ ಅಂಜನ ಹಾಕ್ ನೋಡೋದ್ರಿಂದ ಏನೆಲ್ಲ ವಿಷಯಗಳು ಗೊತ್ತಾಗುತ್ತೆ ಅನ್ನೋದನ್ನ, ಅಂಜನ ಮಾಡೋದ ಹೇಗೆ, ನೋಡೋದ ಹೇಗೆ, ಅದನ್ನ ತೆಗೆಯೋದ ಹೇಗೆ ಅನ್ನೋದ್ರ ಬಗ್ಗೆ ನಾನು 2 ದಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸರಿ ಗುರುಜಿ, ಆಗ್ಲೇ ನೀವು ಆರೋಗ್ಯದ ವಿಷಯದ ಬಗ್ಗೆ ಹೇಳ್ತಾ ಇದ್ರೆ, ಇನ್ನು ಯೂರಿಕ್ ಆಸಿಡ್ ಅಂದ್ರೆ ಏನನ್ನೋದನ್ನ ತಿಳಿಸ್ಕೊಡಿ ಗುರುಜಿ. ಯೂರಿಕ್ ಆಸಿಡ್ ಅಂತಂದ್ರೆ ನಾವು ನಮ್ಮ ಶರೀರದಲ್ಲಿ ಒಂಥರ ಕ್ರಿಸ್ಟಲ್ ಟೈಪ್ ನಲ್ಲಿ ಜಾಯಿಂಟ್ಸ್ ಅಲ್ಲಿ ಹೋಗಿ ಸೆಟ್ಲ್ ಆಗಿಬಿಡುತ್ತೆ. ಯಾವಾಗ ಅದು ನಮ್ಮ ಆಹಾರ ಪದಾರ್ಥಗಳಲ್ಲಿ ಸರಿಯಾಗಿ ಡೈಜೆಷನ್ ಆಗಲಿಲ್ಲ ಅಂದಾಗ
ಮತ್ತೆ ನಾವು ಹೆಚ್ಚಿಗೆ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದಾಗ, ಬಹಳಷ್ಟು ಸ್ಟ್ರೆಸ್ ಆದಾಗ, ತುಂಬಾ ಸ್ಟ್ರೈನ್ ಆದಾಗ ನಮ್ಮಲ್ಲಿ ಕೆಲವು ವೇಸ್ಟ್ ಪ್ರಾಡಕ್ಟ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ಜಾಯಿಂಟ್ಸ್ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಯಾವಾಗ ಯೂರಿಕ್ ಆಸಿಡ್ ಜಾಸ್ತಿ ನಮ್ಮ ಶರೀರದಲ್ಲಿ, ಅದು ಈಗೆಲ್ಲ ಮಚ್ಚಕ್ಕಾಗಲ್ಲ, ಪಾದ ಬೆರಳು ಎಲ್ಲ ಕಡೆ ಮೂಳೆ ಜಾಯಿಂಟ್ಸ್ ಅಲ್ಲಿ ಆ ಲಿಗಮೆಂಟ್ಸ್ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತು ಅಂದ್ರೆ ಅದು ಬೆಂಡ್ ಮಾಡಕ್ಕಾಗಲ್ಲ. ಸೊ ಇದು ಒಂಥರ ವಿಷ ನಮ್ಮ ಬಾಡಿನಲ್ಲಿ. ಈ ಕ್ರಿಯಾಟಿನ್ ಏನಂತ ಇನ್ನೊಂದಿದೆ, ಇದು ನಮ್ಮ ಶರೀರ ವೇಸ್ಟ್ ಪ್ರಾಡಕ್ಟ್. ಇದು ಅದು ನಮ್ಮ ಸರೀರ ಸಮವಾಗಿತ್ತು ಅಂದ್ರೆ ಕಿಡ್ನಿ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ ಕ್ರಿಯಾಟಿನ್ ಏನೇನಾದ್ರೂ ಜಾಸ್ತಿ ಆಯ್ತು ಅಂದಾಗ ಅಥವಾ ತುಂಬಾ ಲೋ ಆದಾಗ ಈ ಡಯಾಲಿಸಿಸ್ ಮಾಡಕ್ ಶುರು ಮಾಡಿಬಿಡ್ತಾರೆ. ಅದರಿಂದ ಈ ವೇಸ್ಟ್ ಪ್ರಾಡಕ್ಟ್ ಯೂರಿಕ್ ಆಸಿಡ್, ಕ್ರಿಯಾಟಿನೈನ್ ಅನ್ನ ನಾವು ಸಕಾಲಕ್ಕೆ ತಕೊಳ್ಳಿಲ್ಲ ಅಂದ್ರೆ ಅದು ವಿಸರ್ಜನೆ ಮಾಡಲಿಲ್ಲ ಅಂದ್ರೆ ಬಾಡಿ ಒಳಗೆ ಸ್ಟೋರ್ ಆಗಿಷ್ಟೋ ಮನುಷ್ಯನ ಸಾಯಿಸ್ಬಿಡುತ್ತ. ಹೀಗಾಗಿ ಈ ಕ್ರಿಯಾಟಿನೈನು, ಯೂರಿಕ್ ಆಸಿಡ್ಸು ಬಾಡಿನ ಒಂಥರ ವಿಷ ಪದಾರ್ಥಗಳು. ಇದನ್ನ ಡಿಟಾಕ್ಸಿಫಿಕೇಶನ್ ಅಂತ, ಅದನ್ನ ಟಾಕ್ಸಿಫಿಕೇಶನ್ ಮಾಡ್ಬೇಕು, ಅದನ್ನ ತೆಗಿತಾ ಇರಬೇಕು. ಅದಕ್ಕೆ ಸಾಕಷ್ಟು ಕೆಲವು ಹಿಂದಿನ ಕಾಲದಲ್ಲಿ ಔಷಧಿಗಳು ಕೊಡ್ತಾರೆ, ಈಗ ಬಹಳಷ್ಟು ಮೆಡಿಸಿನ್ಸ್ ಬಂದಿದೆ. ಯೂರಿಕ್ ಆಸಿಡ್ ಹೆಂಗ್ ತೆಗಿಬೇಕು, ಕ್ರಿಯಾಟಿನ್ ಹೆಂಗ್ ಇದ್ ಮಾಡ್ಬೇಕು ಅಂತೇಳಿ ಬಹಳಷ್ಟು. ಆ ಕ್ರಿಯಾಟಿನ್ಗೆ ಬ್ಯಾಲೆನ್ಸ್ ಮಾಡ್ಲಿಲ್ಲ ಅಂದ್ರೆ ಕಿಡ್ನಿಗೆ ಡಯಾಲಿಸಿಸ್ ಮಾಡ್ತಾರೆ ಅಂತ ಹೇಳಿದೆ. ಈಗ ಅದೇ ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ. ಈಗ ನಮ್ಮ ಜೀವನದಲ್ಲಿ ಡಯಾಲಿಸಿಸ್ ಶುರುವಾಯ್ತು ಅಂತಂದ್ರೆ ಅದಷ್ಟು ನರಕ ಯಾತ್ರೆ ಅನ್ನ ಯಾರಿಗೂ ಬೇಡ. ಸೊ ಆ ಥರದ್ದನ್ನ ನಾವು ಕೇವಲ ಮಂತ್ರದಲ್ಲಿ ಹೆಂಗ್ ನಿವಾರಣೆ ಮಾಡಬಹುದು ಅನ್ನೋದನ್ನ ನಾನು ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ. ಅದರಿಂದ ಮನುಷ್ಯನಿಗೆ ಬೆವರು ಕೂಡ ಒಂದು ವಿಷ, ಸ್ವೆಟ್, ಯೂರಿಕ್ ಆಸಿಡ್ ಮತ್ತೆ ಕ್ರಿಯಾಟಿನೈನ್, ಈ ಮೂರನ್ನು ನಾವು ಕರೆಕ್ಟ್ ಡಿಸ್ಚಾರ್ಜ್ ಮಾಡಲಿಲ್ಲ ಅಂದ್ರೆ ನಮಗೆ ಪ್ರಯತ್ನ ಪಡ್ತೀನಿ. ಅದರಿಂದ ಮನುಷ್ಯನಿಗೆ ಬೆವರು ಕೂಡ ಒಂದು ವಿಷ, ಸ್ವೆಟ್, ಯೂರಿಕ್ ಆಸಿಡ್ ಮತ್ತೆ ಕ್ರಿಯಾಟಿನೈನ್, ಈ ಮೂರನ್ನು ನಾವು ಕರೆಕ್ಟ್ ಡಿಸ್ಚಾರ್ಜ್ ಮಾಡಲಿಲ್ಲ ಅಂದ್ರೆ ನಮ್ಗೆ ಊಟದಲ್ಲಿ ಏನು ವಿಷ ಹಾಕಿದ್ರು ಅದೆರಡಷ್ಟರ ನಮಗೆ ವರ್ಕ್ ಮಾಡಿ ಸಾಯಿಸ್ಬಿಡುತ್ತದೆ. ಅದಕ್ಕೆ ಅದನ್ನು ತೆಗೆಯೋದು ಹೇಗೆ, ಇದನ್ನೆಲ್ಲ ಹಿಂದಿನ ಕಾಲದಲ್ಲಿ ಋಷಿ ಮನೆಗಳು ಈಗ ತರ ಹೋಗಿ ಲ್ಯಾಬ್ ಅಲ್ಲಿ ಹೋಗಿ ಬ್ಲಡ್ ಚೆಕ್ ಮಾಡಿ ಬ್ಲಡ್ ನಲ್ಲಿ ESR ಎಷ್ಟಿದೆ, ಲಿವರ್ ವರ್ಕ್ ಮಾಡ್ತಿದ್ಯಾ ಅಂತ ನೋಡ್ತಾರೆ. ಲಿವರ್ ಅಲ್ಲೂ ಕೂಡ ತೊಂದರೆ ಇರಬಹುದೇನೋ, ಅದು ಕೂಡ ಯೂರಿಕ್ ಆಸಿಡ್ ಬರುತ್ತೆ ಅಂತ. ಅಲ್ಲಿ SGOT SGPT ಅಂತ ಒಂದು ಟೆಸ್ಟ್ ಮಾಡಿಸ್ತಾರೆ ಬ್ಲಡ್ ನಲ್ಲಿ. ಆಮೇಲೆ ಯೂರಿಕ್ ಆಸಿಡ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ ಬ್ಲಡ್ ತಗೊಂಡು. ಆಮೇಲೆ CRP ಟೆಸ್ಟ್ ಅಂತೆಲ್ಲ ಮಾಡ್ತಾರೆ. ಇದನ್ನೆಲ್ಲ ನೋಡಿಕೊಂಡು, ಓ ಇವ್ರಿಗೆ ಈ ತರ ಇಷ್ಟು ಪರ್ಸೆಂಟೇಜ್ ಬಾಡಿಲಿ ವೇಸ್ಟ್ ಪ್ರಾಡಕ್ಟ್ ಇದೆ ಅಂತ ಹೇಳಿ ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಈ ತರದೆಲ್ಲ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಅವೆಲ್ಲ ಮಾಡ್ತಿರ್ಲಿಲ್ಲ. ಅವ್ರು ಅದನ್ನ ಯಾವ ತರ ಮಾಡ್ತಿತ್ತು ಅಂತಂದ್ರೆ ಅವನ ಬಾಡಿ ಸಿಂಪ್ಟಮ್ಸ್, ಅವನ ಒಂದು ಜೀವನ ಶೈಲಿ ಮೇಲೆ ಮೆಷರ್ ಮಾಡಿ ಅದಕ್ಕೆ ಅವ್ರಿಗೆ ಮಂತ್ರ ತಂತ್ರಗಳಿಂದ ಮುದ್ರೆಗಳ ಮೂಲಕ ಅವರನ್ನು ಥೆರಪಿ ಮಾಡಿ ಅದನ್ನ ಆರಾಮಾಗಿ ತೆಗಿತಾ ಇದ್ರು. ಮತ್ತೆ ಈ ಸರ್ವ ವಿಷ ಇದಿಲ್ಲ, ಆ ವಿಷ ಯಾವ್ದಾಗಿರ್ಬೋದು, ನಮ್ಮ ಬಾಡಿನೇ ಬರೋ ಯೂರಿಕ್ ಆಸಿಡ್, ಕ್ರಿಯಾಟಿನ್ ಇರ್ಬೋದು, ಅಥವಾ ಎಕ್ಸೆಸ್ ಆಫ್ ಟಾಕ್ಸಿನ್ ಇರ್ಬೋದು, ಮೂರನೇದು ನಾವಾಗಿದ್ದ ವಿಷ ಕುಡಿಬಹುದು, ನಾಲ್ಕನೇದು ವಿಷ ಕಚ್ಚಿಬಿಟ್ರೆ ಯಾವ್ದಾದ್ರು ಹಾವುಗಳು ಚೇಳು ರಾತೊಂದು ಮಲಗಿದಾಗ ಇಲ್ಲಿ ಕಚ್ಚಿಬಿಟ್ರೆ ಅದು ದೊಡ್ಡ ಪಾಯ್ಸನ್ ತರ ವರ್ಕ್ ಮಾಡಿಬಿಡುತ್ತೆ. ಸಣ್ಣ ಸಣ್ಣ ಜಿರಳು ಬಂದು ರಾತೊತ್ತು ಮಲಗಿದಾಗ ಕಚ್ಚಿಬಿಟ್ರೆ ಅದು ಇಲ್ಲಿ, ಮತ್ತೆ ಜಿರಳೆ ಹಲ್ಲಿ ಕೆಲವು ಟೈಮ್ ಮಲಗಿದ್ದಾಗ ಹರ್ಕೊಂಡ್ಬಂದು ಹಲ್ಲಿ ಕಚ್ಚಿಬಿಟ್ಟು ಬಾಡಿಯಲ್ಲಿ ಬಹಳಷ್ಟು ತೊಂದರೆಗಳಾಗ್ಬಿಡುತ್ತದೆ. ಇವೆಲ್ಲ ಎಕ್ಸ್ಟ್ರನಲ್ ಪಾಯ್ಸನ್ ಅಂತಾರೆ ಇದು. ಮತ್ತೆ ಊಟದಲ್ಲಿ ಮದ್ದು ಹಾಕಿದಾಗ ಏನಾಗತ್ತೆ, ಅದು ಒಂಥರ ವಿಷ ಆತರ ವರ್ಕ್ ಆಗತ್ತೆ. ಈ ಎಲ್ಲಾ ಕಾನ್ಸೆಪ್ಟ್ಸ್ ಇಟ್ಕೊಂಡು ಇದನ್ನ ಮಂತ್ರ ತಂತ್ರಗಳಿಂದ ಹೇಗ್ ತೆಗಿತಾ ಇದ್ರು ಹಿಂದಿನ ಕಾಲದಲ್ಲಿ. ಈಗ ದುಡ್ಡಿದೆ ಹೋಗಿ ನಾವು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೋಬಹುದು, ದುಡ್ಡಿಲ್ಲ ಅಂದವ್ರಿಗೆ ಏನ್ ಮಾಡ್ಬೇಕು ಬಡವ್ರಿಗೆ ಅಂತವ್ರಿಗೆ ಇವತ್ತಿನ ಸಂದಿನಿ ನಾನು ಹೇಳೋ ಮಂತ್ರನೇ ಟ್ಯಾಬ್ಲೆಟ್, ನಾನು ತೋರಿಸೋ ಮುದ್ರನೇ ಅವ್ರಿಗೊಂಥರ ಇಂಜೆಕ್ಷನ್ ಫಿಸಿಯೋಥೆರಪಿ. ಒಂದು ಇಂಜೆಕ್ಷನ್ ಕೊಟ್ಟರೆ ಬಾಡಿಲಿ ಫಿಸಿಯೋಥೆರಪಿ ಆಗುತ್ತೆ, ಹಾಗೆ ನಾವು ತೋರಿಸೋ ಮುದ್ರೆಗಳು ದಾನೆ ಮಾಡಿಬಿಟ್ಟ ಅಂದ್ರೆ ಫಿಸಿಯೋಥೆರಪಿ ಆಗುತ್ತೆ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡೋಣ, ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಂದು ವಿರಾಮದ ನಂತರ, ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸರಿ ಗುರುಜಿ, ಹಾಗಾದ್ರೆ ಈ ವಿಷವನ್ನ ಆಚೆ ತೆಗೆಯೋಕೆ ಯಾವ್ದಾದ್ರು ಮುದ್ರೆ ಇದೆಯಾ ಗುರುಜಿ? ಈ ವಿಷ ಪದಾರ್ಥ ಬಾಡಿಯಿಂದ ತೆಗೆಯೋದಕ್ಕೂ, ಊಟದಲ್ಲಿ ಏನಾದ್ರು ವಿಷ ಪ್ರಯೋಗ ಆಗಿಬಿಟ್ಟಿದ್ರೆ, ವಿಷ ಜಂತುಗಳಿಂದ ನಮ್ಗೇನಾದ್ರು ವಿಷ ಶರೀರದೊಳಗೆ ಹೋಗ್ಬಿಟ್ಟಿದ್ರೆ, ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಆಗಿನ ವೈದ್ಯರು ಶ್ರೀ ಗರುಡ ಪಂಚಾಕ್ಷರಿ ಮಂತ್ರ ಅನ್ನೋ ಒಂದು ಮಂತ್ರ ಮತ್ತೆ ಮುದ್ರನ್ನು ಮಾಡ್ತಾ ಇದ್ರು. ಆ ಗರುಡ ಪಂಚಾಕ್ಷರಿ ಮಂತ್ರ ಮುಖೇನ ಇದನ್ನ ತೆಗಿತಾ ಇದ್ರಂತೆ. ವಿಷ ತೆಗೆಯಕ್ಕೆ ವಿಶೇಷವಾದ ಮಂತ್ರ ಅಂದ್ರೆ ಗರುಡ ಮಂತ್ರ. ಅದರಿಂದ ಆ ಒಂದು ಮುದ್ರೆ ಹೇಗಿದೆ ಅಂತಂದ್ರೆ ನೋಡಿ, ಆ ಮುದ್ರೆ ಬಹಳ ವಿಶೇಷವಾದದ್ದು. ನಮ್ಮೆಲ್ಲ ಬೆರಳು ಚೆನ್ನಾಗಿ ಅಲ್ಲಿಸ್ಬೇಕು.
ಎಡಗೈಯಲ್ಲಿ ಎಲ್ಲಾ ಬೆರಳು ಚೆನ್ನಾಗಿ ಅರಳಿಸಿ ಈ ತರ ಅಗಲ ಮಾಡಿ ಎದೆ ಮುಂದೆ ಇಟ್ಕೋಬೇಕು. ಇಟ್ಬಿಟ್ಟು ಅದ್ರ ಮೇಲೆ ಶಿವಲಿಂಗ ಮುದ್ರೆಯನ್ನು ಹಿಂಗೆ ಧಾರಣೆ ಮಾಡಬೇಕು ನೋಡಿ. ಈ ರೀತಿ ಮಾಡೋದ್ರಿಂದ ಇದಕ್ಕೆ ಗರುಡ ಪಂಚಾಕ್ಷರಿ ಶಿವಲಿಂಗ ಮುದ್ರಾ ಅಂತ ಕರೀತಾರೆ. ಅದೇ ಗರುಡ ಲಿಂಗ ಮುದ್ರಾ ಅಂತ ಇದಕ್ಕೆ ಹೆಸರು. ಅಂದ್ರೆ ಇದನ್ನೆಲ್ಲ ಅರಳಿಸಬೇಕು ಈಗ ಚೆನ್ನಾಗಿ. ಇದನ್ನ ಹಿಂಗ್ ಮಾಡಂಗಿಲ್ಲ, ಹಿಂಗ್ ಮಾಡಬೇಕಿದು ಗರುಡ ರಕ್ಕೆ ಇದ್ದಾಗೆ, ಗರುಡನ ರಕ್ಕೆ ಅದ್ಮೇಲೆ ಈ ರೀತಿ ಇಡ್ಬೇಕು. ಈ ರೀತಿ ಇಟ್ಕೊಂಡು ಸ್ಟ್ರೈಟ್ ಆಗಿ ನಿಲ್ಲಿಸಬೇಕು. ಇದಕ್ಕೆ ಇದೇ ಶಿವ ಲಿಂಗ ಮುದ್ರಾ, ಗರುಡ ಲಿಂಗ ಮುದ್ರಾ ಅಂತ ಕರೀತಾರೆ ಇದಕ್ಕೆ. ಇದನ್ನ ನಾವು ಯಾವುದಕ್ಕೆ ದಿಕ್ಕಿ ಮಾಡಬೇಕು ಅಂತಂದ್ರೆ ಪಶ್ಚಿಮಕ್ಕೆ ಮುಖ ಮಾಡಿ ಕುತ್ಕೋಬೇಕು. ಈ ಮುದ್ರೆ ಧಾರಣೆ ಮಾಡಿ ಪಶ್ಚಿಮ ವೆಸ್ಟ್ ಡೈರೆಕ್ಷನ್ ಪಶ್ಚಿಮ ದಿಕ್ಕಿಗೆ ಒಂದು ಅರ್ಧ ಗಂಟೆ ಮುಖ ಮಾಡಿ ಕುತ್ಕೋಬೇಕು. ಈ ಮುದ್ರೆ ಮುಖ ಮಾಡಿಕೊಂಡು ಹಾಗೆ ಒಂದು 10-15 ನಿಮಿಷ ಧ್ಯಾನ ಮಾಡಿದ್ರೆ ಶರೀರ ಎಲ್ಲಾ ತರ ಡಿಟಾಕ್ಸಿಫಿಕೇಶನ್ ಆಗುತ್ತೆ. ಅಂದ್ರೆ ಇದರಿಂದ ಹೆಂಗೆ ಡಿಸ್ಚಾರ್ಜ್ ಆಗುತ್ತೆ ಈ ತರ. ಇಲ್ಲಿ ಪ್ರೆಸರ್ ಕೊಡ್ಬೇಕು, ಹಿಂಗೆ ಒತ್ತಬೇಕು ಹೀಗೆ ಲಿಂಗ, ಹಿಂಗೆ ಇಲ್ಲೆಲ್ಲ ಡಿಸ್ಚಾರ್ಜ್ ಆಗುತ್ತೆ. ನಮ್ಗೆ ಅದು ಡಿಸ್ಚಾರ್ಜ್ ಆಗೋದು ಸೆನ್ಸ್ ಆಗುತ್ತೆ. ನಾವು ಅದು ಅರ್ಧ ಗಂಟೆ 2-3 ನಿಮಿಷ ಕೂತ್ರೆ ಏನೋನ್ಸಲ ಒಂದು ಅರ್ಧ ಗಂಟೆ ಈ ತರ ಮಾಡಬೇಕು. ಇದನ್ ಮಾಡಿದ್ರೆ ಗರುಡ ಲಿಂಗ ಮುದ್ರಾ ಅಂತ ಹೇಳ್ತಾರೆ. ಅಂದ್ರೆ ಬೆರಳು ಚೆನ್ನಾಗಿ ಅರಳಿಸ್ಬೇಕಿತ್ತು ನೋಡಿ, ಎಲ್ಲ ಬೆರಳು ಚೆನ್ನಾಗಿ ಅಗಲ ಮಾಡಿದ್ರೆ ಈ ತರ ಆರಾಮಾಗಿ ಇದೇ ಮುದ್ರೆ. ಇದು ಗರುಡ ಲಿಂಗ ಮುದ್ರಾ ಅಂತ ಕರೀತಾರೆ. ಸರಿ ಗುರುಜಿ, ಮುದ್ರೆ ಬಗ್ಗೆ ತಿಳಿಸ್ಕೊಡ್ರಿ, ಹಾಗೆ ಮಂತ್ರ ಕೂಡ ತಿಳಿಸ್ಕೊಡಿ ಗುರುಜಿ. ಈ ಮುದ್ರೆಗೆ ಶ್ರೀ ಗರುಡ ಪಂಚಾಕ್ಷರಿ ಮುದ್ರಾ ಅಂತ ಕರೀತಾರೆ. ಆ ಗರುಡ ಪಂಚಾಕ್ಷರಿ ಮುದ್ರೆಯನ್ನ ಧಾರಣೆ ಮಾಡಿ ಮಂತ್ರ ಹೇಳ್ಬಿಟ್ರೆ ಬಾಡಿಲು ಎಲ್ಲಾ ವಿಷ ಊಟದಲ್ಲಿ ಮದ್ದಾಕಿರು ಕೂಡ ತೆಗಿಬಹುದು. ಇದನ್ನ ನೋಡಿ ಇಟ್ಕೋ ಕೂತ್ಕೋಬೇಕು. ಮಂತ್ರ ಶ್ರೀ ಗರುಡ ಪಂಚಾಕ್ಷರಿ ಮಂತ್ರ, ಘಂ ಘಂ ನಮ ಶಿವಾಯ, 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 ಘಂ ಘಂ ನಮ ಶಿವಾಯ ಅನ್ನೋ ಮಂತ್ರನ ಪಶ್ಚಿಮಕ್ಕೆ ಮುಖ ಮಾಡಿ ಒಂದು ಅರ್ಧ ಗಂಟೆ ಹೇಳಿದ್ರೆ 108 ಹೆಚ್ಚಿಗೆ ಆಗ್ಬಿಡುತ್ತೆ. ಮಾಡಿದ್ರೆ ಬಾಡಿನೆಲ್ಲ ಕೂಲ್ ಆಗುತ್ತೆ, ತಣ್ಣಗಾಗತ್ತೆ, ಫ್ರಿಡ್ಜ್ ಇಟ್ಟಂಗೆ ಆಗುತ್ತೆ ಬಾಡಿ. ಏನೋ ಯಾರೋ ತಣ್ಣೀರ್ ಹಾಕ್ದಂಗೆ ಆಗಿರುತ್ತೆ, ಅಥವಾ ಒದ್ದೆ ಬಟ್ಟೆನೆ ಹಾಕೊಂಡಿದ್ದೀನೇನೋ ಅನ್ನೋ ಭಾವನೆ ಬರುತ್ತೆ ಈ ಮಂತ್ರ ಹೇಳ್ತಾ ಇದ್ದಾಗ. ಗಮ್ ಗಮ್ ನಮ ಶಿವಾಯ, ಈ ಮಂತ್ರ ಗರುಡ ಪಂಚಾಕ್ಷರಿ ಮಂತ್ರ ಅಂತೇಳಿ. ಇದು ಬಹಳ ವಿಶೇಷವಾದ, ಇದು ಪರಾಶರ ಅವರ ಶಾಸ್ತ್ರ ಬರುತ್ತದೆ. ಮತ್ತೆ ನಾರದ ಸಂಹಿತೆಯಲ್ಲೂ ಕೂಡ ಇದೊಂದು ಕಡೆ ಮಂತ್ರ ಹೇಳ್ತಾರೆ, ನಾರದ ಸಂಹಿತೆ, ನಾರದ ಜ್ಯೋತಿಷ ಶಾಸ್ತ್ರದಲ್ಲೂ. ಹಾಗಾಗಿ ಗಮ್ ಗಮ್ ನಮ ಶಿವಾಯ, ಈ ಗಮ್ ಅಂದಾಗ ಇಲ್ಲಿಂದ ಪ್ರೆಷರ್ ಹೋಗುತ್ತೆ, ಇದು ಹೋಗಿ ವಿಶುದ್ಧ ಅನಾಹತ ಮಣಿಪುರಕ್ಕೆ ಬಂದು ಅಲ್ಲಿರತಕ್ಕಂತ ಜಠರಾಗ್ನಿ ಜೊತೆ ಸೇರಿ ಎಲ್ಲ ಕ್ಲೀನ್ ಮಾಡಿ ಮಲ ಮೂತ್ರ ಮತ್ತು ವಾಂತಿಯಿಂದ ಡಿಸ್ಚಾರ್ಜ್ ಮಾಡಿಸ್ಬಿಡುತ್ತೆ ಆ ನಮ್ಮ ಟಾಕ್ಸಿನ್. ಟಾಕ್ಸಿನ್ ಅಂದ್ರೆ ವಿಷ, ಆ ಡಿಟಾಕ್ಸಿಫಿಕೇಶನ್ ಆಗಿ ಪ್ಯೂರಿಫಿಕೇಶನ್ ಆದ ತಕ್ಷಣ ಅವನಿಗೆಲ್ಲ ಊಟ ಮಾಡಕ್ ಶುರು ಮಾಡ್ತಾನೆ, ಲವಲವಕ್ಕೆ ಆಕ್ಟಿವ್ ಆಗಿರ್ತಾನೆ, ನಗೋದು ಮಾಡೋದು ಎಲ್ಲದೂ ಚುಟುಕಿ ಆಗ್ಬಿಡ್ತಾನೆ. ಅಷ್ಟು ಪವರ್ಫುಲ್ ಗರುಡ ಪಂಚಾಕ್ಷರಿ ಮಂತ್ರ, ಇದೇ ಮಂತ್ರ. ಸರಿ ಗುರುಜಿ, ಮುದ್ರೆ ಮತ್ತು ಮಂತ್ರ ತಿಳಿಸ್ಕೊಟ್ರಿ, ಹಾಗೆ ತಂತ್ರ ಕೂಡ ತಿಳಿಸ್ಕೊಡಿ ಗುರುಜಿ. ಈ ತಂತ್ರ ಏನಂತಂದ್ರೆ ಬಹಳ ಸಿಂಪಲ್. ಒಂದು ಇಡೀ ಹಕ್ಕಿ, ಹಕ್ಕಿ ಚಂದ್ರ ಗ್ರಹ, ಒಂದು ಇಡೀ ಹಕ್ಕಿ ತಗೊಳ್ಳೋದು ಕೈಲಿ ತಗೊಂಡ್ಬಿಟ್ಟು ಉತ್ತದ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ನನ್ನ ಶರೀರದಲ್ಲಿ ಮಾಟ ಮಂತ್ರದ ಮದ್ದುಗಳ ಒಳಗೆ ಹೋಗಿದ್ರೆ, ಮದ್ದು ನನ್ನ ಶರೀರದಲ್ಲಿದ್ದರೆ, ವಿಷ ನನ್ನ ಶರೀರದಲ್ಲಿದ್ದರೆ, ಮತ್ತೆ ನಿಮ್ಗೆ ಏನಾದ್ರು ವಿಷಕಾರಕ ವಸ್ತುಗಳು ಬಾಡಿಲಿ ಹೋಗಿ ಸೇರ್ಕೊಂಡಿದ್ರೆ, ನಾನು ಕುಡಿಬೇಕು ಕುಡಿಬೇಕು ವಿಷ ಕುಡಿಬೇಕು ವಿಷ ಕುಡಿಬೇಕು ಅಂತ ಮತಿ ಕೊಡ್ತಾ ಇದ್ರೆ, ಯಾವಾಗಲೂ ಏನೋ ವಿಷ ಕುಡಿಬೇಕು ಅನ್ಸುತ್ತೆ ನಂಗೆ, ವಿಷ ಕುಡಿಬೇಕು ಅನ್ಸುತ್ತೆ ಅಂತ ಇರ್ತಿರ್ತಾರೆ, ಯಾವಾಗಲೂ ಇವನು ಬರೀ ಸತ್ತೋಗ್ತೀನಿ ನಾನು ವಿಷ ಕೊಡ್ ಸತ್ತೋಗ್ತಿದ್ದೆ ನಮ್ಗೆ ಎದುರಿಸ್ತಾ ಇರ್ತಾನೆ ಅಂತ ಮನೇಲಿ ಅಂತಾರೆ. ಆತರ ಸಂದರ್ಭ ಬಂದ ತಕ್ಷಣ ಅಂತ ವ್ಯಕ್ತಿನ ಅಂತ ಹುಡುಗಿನ ಒಂದು ಇಡೀ ಕೈಲಿ ಅಕ್ಕಿ ಇಟ್ಕೊಂಡ್ಬಿಟ್ಟು ಹುತ್ತಿಕೆ ಪ್ರದಕ್ಷಿಣೆ ಮಾಡ್ಬೇಕು. ಒಂದು ಇಡೀ ಅಕ್ಕಿ ತಗೊಂಡು ಹುತ್ತಿಕೆ 108 ಪ್ರದಕ್ಷಿಣೆ ಮಾಡ್ಬೇಕು. ಏನ್ ಮಂತ್ರ ಹೇಳ್ತಾ ಪ್ರದಕ್ಷಿಣೆ ಮಾಡ್ಬೇಕು? ಓಂ ಗಂ ಗಂ ನಮ ಶಿವಾಯ, ಓಂ ಗಂ ಗಂ ನಮ ಶಿವಾಯ, ಓಂ ಗಂ ಗಂ ನಮ ಶಿವಾಯ, ಓಂ ಗಂ ಗಂ ನಮ ಶಿವಾಯ ಅಂತ ಓಂಕಾರ ಹೇಳ್ಕೊಂಡು ನಾವು ಉತ್ತು ಪ್ರದಕ್ಷಿಣೆ ಮಾಡಬೇಕು. ಬಟ್ ಮುದ್ರೆ ಮಾಡುವಾಗ ಓಂಕಾರ ಹೇಳೋಂಗಿಲ್ಲ, ಅಷ್ಟೇ ಡಿಫರೆನ್ಸ್ ಇಲ್ಲಿ. ಇದು ಹೇಳ್ಕೊಂಡು ಮಾಡಿಬಿಟ್ಟು 108 ಆದ್ಮೇಲೆ ಆ ಅಕ್ಕಿನ ಹುತ್ತದ ಬುಡಕ್ಕೆ ಹಾಕ್ಬೇಕು, ಇಲ್ಲ ಹುತ್ತದ ಹೋಲ್ ಇದೆ ಹೋಲ್ಗೂ ಹಾಕ್ಬಹುದು, ತಪ್ಪೇನಿಲ್ಲ.
ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದ್ರೆ ತನಗ್ ತಾನೇ ಆ ವಿಷಯ ಎಲ್ಲ ಹೇಳಿತ್ತು. ಸರಿ ಗುರುಜಿ, ಮುದ್ರೆ ಮಂತ್ರ ಮತ್ತು ತಂತ್ರದ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ನಮ್ಮ ಆರೋಗ್ಯನ ಹೆಲ್ತಿಯಾಗಿ ಇಟ್ಕೋಬೇಕಂದ್ರೆ ಏನೇನೆಲ್ಲ ಮಾಡಬೇಕು ಪ್ರತಿನಿತ್ಯ ಅಂತ? ನಮ್ಮ ಆರೋಗ್ಯ ಹೆಲ್ತಿಯಾಗಿ ಇಟ್ಕೋಬೇಕು ಅಂತಂದ್ರೆ ಮೊದಲು ನಮ್ಮ ಮನಸ್ಸು ಚೆನ್ನಾಗಿರಬೇಕು, ನಮ್ಮ ಥಾಟ್ಸ್, ನಮ್ಮ ಭಾವನೆಗಳು. ಯಾಕಂದ್ರೆ ನನಗೆ ಅಲ್ಲಿ ಜಂಪ್ ಮಾಡಬೇಕು, ಅಲ್ಲಿ ಒದ್ದಾಡಬೇಕು, ಅಳಬೇಕು, ಡ್ಯಾನ್ಸ್ ಮಾಡಬೇಕು, ಒಡಿಬೇಕು, ಬೈಬೇಕು ಅನ್ನೋದು ಹೇಳೋದು ನನ್ನ ಮನಸ್ಸಿನಿಂದ ಬರೋ ಭಾವನೆಗಳಿಂದ, ಥಾಟ್ಸ್ ಇಂದ. ಆ ಥಾಟ್ಸ್ ಅನ್ನೋದು ಎಷ್ಟು ಶುದ್ಧವಾಗಿ ಇಟ್ಕೊಳ್ತೀವೋ ಅಷ್ಟೇ ನಮಗೆ ಚಿಂತನೆಗಳು ಚೆನ್ನಾಗಿ ಬರುತ್ತೆ. ಮನುಷ್ಯರ ಪ್ರತಿಯೊಂದು ಕೆಲಸಕ್ಕೂ ಶುದ್ಧವಾದ ಭಾವನೆ ಇರಬೇಕು, ಶುದ್ಧ ಸಂಕಲ್ಪ ಇರಬೇಕು ಅಂತ. ಇದಿತ್ತು ಅಂದ್ರೆ ನಮ್ಗೆ ಯಾವುದೇ ರೀತಿ ವಿಷ ಆಗ್ಲಿ ಎಂತದಾಗ್ಲಿ ತಟ್ಟೋದಿಲ್ಲ. ನನ್ನ ಒಂದು ಅನುಭವದ ಮಾತು, ನಾವು ಎಷ್ಟು ಹೊಟ್ಟೆ ಕಿಚ್ಚು ಪಡ್ತೀವೋ ನಮ್ಗೆ ಅಷ್ಟೇ ವಿಷ ಜಾಸ್ತಿ ಆಗ್ತಾ ಇರ್ತದೆ. ಅದರಿಂದ ನಾವು ಹೊಟ್ಟೆ ಕಿಚ್ಚು ಪಡಬಾರ್ದು, ಜಲಸ್ ಮಾಡಬಾರ್ದು. ಎಷ್ಟು ಹೊಟ್ಟೆ ಕಿಚ್ಚು ಪಡ್ತೀವೋ ನರಗಳೆಲ್ಲ ಸೌದೋಗುತ್ತೆ, ಜಠರಾಗ್ನಿಯಲ್ಲಿ ಅಗ್ನಿ ಸಿಕ್ಕಾಪಟ್ಟೆ ಉತ್ಪತ್ತಿ ಆಗುತ್ತೆ. ಕಿಚ್ಚು, ಆ ಒಂದು ಕಿಚ್ಚು ಏನಿದೆಯೇ ಆ ಫೈರಿಂಗ್ ಏನಾಗುತ್ತೆ, ನಮ್ಮ ಮನುಷ್ಯನ ಹಾಳು ಮಾಡಿಬಿಡುತ್ತೆ. ಅದರಿಂದ ನಾವು ಎಷ್ಟು ಅಸೂಯೆ ಪಡ್ತೀವೋ ಅಷ್ಟು ನಮಗೆ ಶರೀರದಲ್ಲಿ ವಿಷ ಜಾಸ್ತಿ ಪ್ರಚೋದನೆ ಆಗುತ್ತೆ, ಅಂದ್ರೆ ಟಾಕ್ಸಿನ್ಸ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ಎರಡನೇದು, ನಾವು ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆ ಬೈತಾ ಇದ್ರೆ, ಮಾತಾಡ್ತಾ ಇದ್ರೆ, ಅಥವಾ ಯಾವ ಅವನ್ ಸರಿ ಇಲ್ಲ, ಇವಳು ಸರಿ ಇಲ್ಲ, ಅವನ ಅಂತವನು, ಇವನು ಇಂತವನು, ಇವಳು ಹೀಗೆ ಹಾಗೆ ಹೀಗೆ ಅಂತ ಬರೀ ಸುಮ್ ಸುಮ್ನೆ ಬಾಯಿ ಚಪ್ಪಲಕ್ಕೋ ಅಥವಾ ಒಂದು ಹೊಟ್ಟೆ ಕಿಚ್ಚಕ್ಕೋ ಒಂದು ದ್ವೇಷಕ್ಕೋ ನಾವು ಮಾತಾಡ್ತಿದ್ರೆ ಆ ದ್ವೇಷ ಆ ಕಿಚ್ಚು ಎರಡೇನಾಗತ್ತೆ, ನಮ್ಮ ಶರೀರದಲ್ಲಿ ಇದ್ದಕ್ಕಿದ್ದಾಗೆ ಊಟದಲ್ಲಿ ವಿಷ ಹಾಕಿದ್ರೆ ಹೆಂಗ್ ವಿಷ ಹತ್ತುತ್ತೋ ಆ ತರ ಆಗ್ಬಿಡುತ್ತೆ ನಮ್ಗೆ. ಆ ಚಿಂತೆಯಿಂದ ಊಟ ಬಿಟ್ಬಿಡ್ತೀವಿ, ಆ ಅವ್ರ ಬಗ್ಗೆನೆ ಮಾತಾಡಿ ಮಾತಾಡಿ ನಮ್ಮ ನರ ದೌರ್ಬಲ್ಯ ಬಂದ್ಬಿಡುತ್ತೆ, ನರ ವೀಕ್ ಆಗ್ಬಿಡುತ್ತೆ. ಅದರಿಂದ ಒಬ್ಬ ಮನುಷ್ಯ ಆರೋಗ್ಯವಂತನಾಗಿ ಬಾಳ್ಬೇಕು ಅಂದ್ರೆ ಮೊದಲು ಅವನು ಹೊಟ್ಟೆ ಕಿಚ್ಚು ಮಾಡೋದನ್ನ ಬಿಡಬೇಕು, ಇನ್ನೊಬ್ಬರ ಬಗ್ಗೆ ದ್ವೇಷಿಸೋದನ್ನ ಬಿಡಬೇಕು, ಯಾವಾಗ್ಲೂ ನಗಬೇಕು, ನಗಿಸ್ಬೇಕು, ಅವ್ರ ಜೊತೆ ಯಾವಾಗ್ಲೂ ಒಂದ್ ರೀತಿ ಶತ್ರು ಬಗ್ಗೆ ಅಶತ್ರುತ್ವ ಬೆಳೆಸ್ಕೊಳಕ್ ಹೋಗ್ಬಾರ್ದು. ನಾವು ಯಾವಾಗ ಈ ತರ ಮಾಡ್ತೀವಿ ನಮ್ಗೆ ಯಾವಾಗ್ಲೂ ಬಾಡಿನಲ್ಲಿ ಏನೇ ಇದು ಕೂಡ ಡಿಸ್ಚಾರ್ಜ್ ಆಗಿಬಿಡುತ್ತೆ ನೆಗೆಟಿವ್ ಎನರ್ಜಿ. ಅದರಿಂದ ಒಬ್ಬ ಮನುಷ್ಯ ಆರೋಗ್ಯವಂತನಾಗಿರ್ಬೇಕು ಅಂದ್ರೆ ಒಳ್ಳೆ ಊಟ ಮಾಡಿದ್ರೆ ಆರೋಗ್ಯ ಆಗಲ್ಲ, ಒಳ್ಳೆ ಮೆಡಿಸಿನ್, ಒಳ್ಳೆ ಹಣ್ಣು ಹಾಲು ತಗೊಂಡ್ರೆ ಆರೋಗ್ಯ ಆಗಲ್ಲ. ಅವನ ಭಾವನೆ ಶುದ್ಧ ಆಗಿರ್ಬೇಕು, ಅವನ ಚಿಂತನೆ ಮಾಡೋ ರೀತಿ ಇದೆಯಲ್ಲ, ಭಾವನೆಗಳ ಸೇರಿಸ್ಕೊಂಡು ಚಿಂತೆ ಮಾಡ್ತಾನಲ್ಲ, ಆ ಸ್ಕೂಲ್ ಆಫ್ ಥಾಟ್ಸ್, ಆ ಸ್ಕೂಲ್ ಆಫ್ ಥಿಂಕಿಂಗ್ ಇದಿಷ್ಟು ಶುದ್ಧವಾಗಿತ್ತು ಅಂತಂದ್ರೆ ಅವನು ಈ ಊಟ ತಿಂದೋದ್ರೂ ಏನು ಕೂಡ ಬಹಳ ಚೆನ್ನಾಗಿ ಆರಾಮಾಗಿ ಆನಂದವಾಗಿರ್ತಾನೆ. ಅದರಿಂದ ಈ ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಬಗ್ಗೆ ದ್ವೇಷ ಮಾಡೋದು, ಇನ್ನೊಬ್ಬರ ಕೆಟ್ಟ ಮಾತಾಡೋದು ಕೂಡ ಒಂದು ವಿಷ ನಮ್ಮಲ್ಲಿದೆ ಅಂತ ಅರ್ಥ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಷಯನ ತಿಳಿಸ್ಕೊಟ್ರಿ, ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ನ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಭೇಟಿ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.